ಕೊರೋನಾ ವೈರಸ್ ಬಗ್ಗೆ ಭವಿಷ್ಯ ನುಡಿದ ವಿಜಯಪುರ ತಾಲೂಕಿನ ಕತ್ನಳ್ಳಿ ಸದಾಶಿವ ಅಜ್ಜ. ಈ ಕೊರೋನಾ ವೈರಸ್ ಬಹಳ ದಿನ ಇರೋದಿಲ್ಲ. ಈ ಕೊರೋನಾ ವೈರಸ್ ರೋಗ ಹೊಸದೇನಲ್ಲ. ಹಿಂದೆ ಇದಕ್ಕೂ ಭಯಾನಕ ರೋಗಗಳು ಬಂದು ಹೋಗಿವೆ. ಕೊರೋನಾ ರೋಗ ಹೊಸದು ಅಷ್ಟೇ, ಹೆದರಬಾರದು ಎಂದು ಭಕ್ತರಿಗೆ ಧೈರ್ಯ ಹೇಳಿದ್ದಾರೆ. ಭವಿಷ್ಯ ನುಡಿಯುವುದರ ಜೊತೆಗೆ ಇಂತಹ ರೋಗಾಣು ಬರಬಾರದು ಅಂದರೆ ದೇಶವಾಸಿಗಳು ತಾವು ಭಾರತ ಮಾತೆ ಮಕ್ಕಳೆಂದು ಬಾಳಬೇಕು. ನಮಗೆ ನಿನ್ನೆ ಅಲ್ಲಿ ಚಳ್ಳಕೆರೆಯಾಗಿದ್ದಾಗ ಒಬ್ಬ ಮನುಷ್ಯ ಹೇಳಿದ, ಏನು ಹಿಂಗೆ ಹಂಗೆ ಆತಂದು, ಅವ ಅಂದ ಶಬ್ದ ನಿಮಗೆ ಹೇಳ್ತಾನೆ, ಏನು ಹಿಂಗೆ ಕೊರೋನಾ ಹಿಂಗೆ ಹಿಂಗೆ ಬಂದತ್ತೆ ಅಂದ. ಅವ ಸುಮ್ಮ ಅದ ನಮ್ಮ ಇವೇನು ಅಭ್ಯಾಸ ಕಾಮಂದ್ರ ಕೆಲಸ ಇವತ್ತು ನಾವು ಸರಿಯಾಗಿ ಮಾಡಿದ್ರೆ ಅದು ಕೊರೋನಾ ಏನಾಯ್ತು ನೋಡ್ರಿ, ಸ್ಪೆಷಲ್ ನಮಗಾಗೆ ಬರ್ತೈತೆ ರೀ ಅಂತ ಹಿಂಗಂದ. ಹಂಗೆ ಇದು ಯಾವ ರೋಗ ರುಚಿ ಇವು ಏನೇ ಇರಲಿ, ಇವು ಮೊದಲು ಇದ್ದು ಈಗೂ ಇರ್ತಾವೆ ಮುಂದೆ ಇರ್ತಾವೆ, ಅವಕ್ಕೆ ಹೆಸರು ಬೇರೆ ಅಷ್ಟ. ಆದ್ರೆ ಈ ರೋಗದಿಂದ ಅಥವಾ ಇವು ಯಾವ ಒಂದು ಭಯದಿಂದ ಭೀತಿದಿಂದ ನಾವು ಮುಕ್ತರಾಗಿ ನಾವು ಸದಾ ಸಂತೋಷದಿಂದ ಇರಬೇಕಾಗಿತ್ತಂದ್ರೆ ಅದಕ್ಕೆ ವಿರೋಧವಾಗಿರ್ತಕ್ಕಂಥ ನಾವು ಭಕ್ತಿ ಜಪ ತಪ ಧ್ಯಾನ ಶಾಂತಿ ಸಂಯಮ ಒಂದು ತಾಳ್ಮೆ ಇದನ್ನು ನಾವು ಅಳವಡಿಸ್ಕೊಂಡು ಹೋದೀವಿ ಅಂದ್ರೆ ಆದಷ್ಟು ಅವು ಬರೋದು ನಮ್ಮ ಹತ್ತಿರ ಕಮ್ಮಿ ಆಗ್ತೈತೆ ಅಂತೇಳಿ ನನ್ನ ಅಭಿಪ್ರಾಯ. ಇನ್ನೊಂದು ವಿಷಯ ತಮ್ಮೆಲ್ಲರಿಗೂ ಹೇಳೋದತ್ತಂದ್ರೆ ಈಗೇನು ಇದನ್ನು ಕೊರೋನಾ ಬಂದೈತಿ ಇದನ್ನು ಕಾಯಂ ಇರಂಗಿಲ್ಲ, ಬಂದತಿ ಮತ್ತು ಹೋಗ್ತೈತಿ ಪ್ರಶ್ನೆ ಇಲ್ಲ. ಆದ್ರೆ ಭಾರತ ಮಾತೆಯ ತತ್ವಕ್ಕೆ ಅನುಸಾರವಾಗಿ ಪಾಪದ ಕೆಲಸ ಮಾಡದೆ ಎಲ್ಲರೂ ಜೀವನ ನಡೆಸಬೇಕು, ಶರಣ ತತ್ವದ ಮೂಲಕ ಹೋಗಬೇಕು, ಭಕ್ತಿ ಜಪ ತಪ ತಾಳ್ಮೆ ಶಾಂತಿ ಸಂಯಮ ಪಾಲಿಸಿಕೊಂಡು ಹೋದಾಗ ಮಾತ್ರ ಇಂತಹ ರೋಗಗಳನ್ನು ದೂರ ಮಾಡಲು ಸಾಧ್ಯ ಎಂದು ಭವಿಷ್ಯ ನುಡಿದರು. ಶಿವಾನಂದ ಭಜಂತ್ರಿ, ಕನ್ನಡ ಟಿವಿ, ವಿಜಯಪುರ.